ನವರಾತ್ರಿಯ ಐದನೆಯ ದಿನ ವಿಳೆದೆಲೆಯಿಂದ ಈ ಸರಳ ತಂತ್ರವನ್ನು ಮಾಡಿದ್ದೆ. ಅದರಲ್ಲಿ ಶ್ರೀ ದುರ್ಗೆಯ ಅನುಗ್ರಹ ಅನ್ನೋದಾಗುತ್ತೆ, ಸಾಕ್ಷಾತ್ ಶ್ರೀ ಲಕ್ಷ್ಮಿಯ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದಾಗುತ್ತೆ. ಹಣಕಾಸಿನ ಸಮಸ್ಯೆ ಇದ್ದವರು ಸಾಲಗಳನ್ನು ತೀರಿಸಬೇಕು ಆದಷ್ಟು ಬೇಗ, ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕು ಅನ್ನುವರು ಈ ಸರಳ ತಂತ್ರವನ್ನು ತಪ್ಪದೆ ನವರಾತ್ರಿಯ ಐದನೇ ದಿನ ನೀವು ಮಾಡಬೇಕು. ನವರಾತ್ರಿಯ ಐದನೇ ದಿನ ಮಾಡಿದ ಮಾತೆಯ ಪೂಜೆಯಿಂದಾಗಿ ಭಕ್ತರ ಹೃದಯವು ಶುದ್ಧವಾಗುವುದು, ಅಲ್ಲದೆ ದೇವಿಯು ಬುದ್ಧಿಶಕ್ತಿ ಹೆಚ್ಚುವಂತೆ ಆಶೀರ್ವಾದವನ್ನು ಮಾಡ್ತಾಳೆ. ದೇವಿಯ ಆರಾಧನೆಯಿಂದ ಭಕ್ತರು ಪ್ರಖ್ಯಾತಿ ಹಾಗೂ ಯಶಸ್ಸನ್ನು ಪಡೆದುಕೊಳ್ತಾರೆ, ಅಲ್ಲದೆ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗುತ್ತಾರೆ. ನವರಾತ್ರಿಯ ಐದನೇ ದಿನದ ಪೂಜೆಯು ಮಹಾಲಕ್ಷ್ಮಿಯ ಎರಡನೆಯ ಪೂಜೆಯಾಗಿರುತ್ತೆ. ಆದ್ದರಿಂದ ನವರಾತ್ರಿಯ ಐದನೇ ದಿನ ಸಂಪತ್ತು ಮತ್ತು ಖ್ಯಾತಿಗಾಗಿ ದೇವಿಯನ್ನು ಪೂಜಿಸಬಹುದು. ಈ ದಿನ ವಿಶೇಷವಾಗಿ ನೀವು ವಿಳೆದೆಲೆಯಿಂದ ಈ ಸರಳ ತಂತ್ರವನ್ನು ಮಾಡಿದ್ದೆ ಆದಲ್ಲಿ ಸಾಕ್ಷಾತ್ ಶ್ರೀ ದುರ್ಗೆಯ ಅನುಗ್ರಹ ಆಗುತ್ತೆ, ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ. ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಕಲಹಗಳಿರ್ಬೋದು, ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕು, ಬುದ್ಧಿಶಕ್ತಿ ಹೆಚ್ಚಾಗಬೇಕು, ಮಕ್ಕಳಿಗಾಗಲಿ ಮನೆಯ ಯಜಮಾನಿಗಾಗಲಿ ವ್ಯವಹಾರದಲ್ಲಿ ಬುದ್ಧಿಶಕ್ತಿಯಿಂದ ವ್ಯವಹಾರವನ್ನು ಮುಗಿಸ್ಬೇಕು, ಹಣಕಾಸಿನ ವಿಚಾರದಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗಬೇಕು ಅಂದರೆ ಸಂಪತ್ತು ವೃದ್ಧಿಯಾಗಿರಬೇಕು, ಯಶಸ್ಸು ವೃದ್ಧಿಯಾಗಬೇಕು ಅಂದರೆ ಈ ವಿಶೇಷವಾದ ಸರಳ ತಂತ್ರವನ್ನು ವಿಳೆದೆಲೆಯಿಂದ ಮಾಡಿ ವಿಶೇಷವಾದಂತಹ ಅದ್ಭುತ ಪರಿಹಾರ ಅನ್ನೋದಾಗುತ್ತೆ. ಮುಂದಿನ ನವರಾತ್ರಿಯ ಒಳಗೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದಾಗಿರುತ್ತೆ. ನೀವು ಹೊಂದಿಕೊಂಡಂತಹ ಕೆಲಸಗಳು, ನಿಮ್ಮ ಕನಸುಗಳು ಈಡೇರುತ್ತೆ. ಸ್ಕಂದ ಮಾತಾ ದೇವಿಯನ್ನು ಈ ರೀತಿಯಾಗಿ ನೀವು ನವರಾತ್ರಿಯ ಐದನೆಯ ದಿನ ಸ್ಮರಣೆಯನ್ನು ಮಾಡಬೇಕು. ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀವಿ ಬನ್ನಿ. ಅವತ್ತಿನ ದಿನ ನೀವು ಸೂರ್ಯ ಹುಟ್ಟುವ ಮುಂಚೆ ಸ್ನಾನ ಮಾಡಿ ಪೂಜೆಗಳನ್ನು ಮಾಡಿಕೊಂಡು ವಿಶೇಷವಾಗಿ ಮೂರು ವಿಳ್ಯದೆಲೆಯನ್ನು ತೆಗೆದುಕೊಳ್ಬೇಕು. ಮೂರು ವಿಳ್ಯದೆಲೆಯ ಜೊತೆಗೆ ಬಟ್ಟಲು ಅಡಿಕೆಯನ್ನು ಸೇರಿಸಬೇಕು. ಮೂರು ಬಟ್ಟಲು ಅಡಿಕೆಯನ್ನು ಇಡಬೇಕು. ಬಟ್ಟಲು ಅಡಿಕೆಯೇ ಆಗಬೇಕು, ಸಾಕ್ಷಾತ್ ಶ್ರೀ ಲಕ್ಷ್ಮಿಯ ಸ್ವರೂಪ ಅನ್ನೋದು ಇರುತ್ತೆ. ಮೂರು ವಿಳ್ಯದೆಲೆ, ಮೂರು ಬಟ್ಟಲು ಅಡಿಕೆ ಜೊತೆಗೆ ಒಂದು ಅರಿಶಿಣದ ಕೊಂಬನ್ನು ಇಡಬೇಕು. ಈ ವಿಳ್ಯದೆಲೆಯ ಮೇಲೆ ಮೂರು ಬಟ್ಟಲು ಅಡಿಕೆಯನ್ನು ಇಟ್ಟಿರ್ತೀರಾ, ಒಂದು ಅರಿಶಿಣದ ಕೊಂಬನ್ನು ಸೇರಿಸಬೇಕು. ಇದನ್ನು ದೇವರ ಕೋಣೆಯಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು. ಸ್ಕಂದ ಮಾತಾ ದೇವಿ ನಮಗೆ ಅನುಗ್ರಹಿಸು, ನಮಗಿರುವಂತಹ ಹಣಕಾಸಿನ ಸಮಸ್ಯೆಯನ್ನು ತೊಲಗಿಸು, ನಮಗೆ ಸಿರಿ ಸಂಪತ್ತನ್ನು ಕೊಡು, ಯಶಸ್ಸನ್ನು ಕೊಡು, ಬುದ್ಧಿಶಕ್ತಿಯನ್ನು ಹೆಚ್ಚಾಗಿ ಮಾಡು, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ, ವಿದ್ಯಾಭ್ಯಾಸಕ್ಕೆ ಅಡೆತಡೆ ಅನ್ನೋದಾಗ್ತಾ ಇದೆ, ಅವರು ಚೆನ್ನಾಗಿ ಓದಬೇಕು, ನಮ್ಮ ಮಕ್ಕಳ ಮದುವೆ ಆಗಬೇಕು ಅನ್ನೋದಾಗಲಿ, ಸಂತಾನ ಆಗಲಿ, ಕಂಕಣ ಆಗಲಿ, ಯಾವುದೇ ರೀತಿಯಾದ ಸಮಸ್ಯೆ ಇರಲಿ, ಅವತ್ತಿನ ದಿನ ನವರಾತ್ರಿಯ ಐದನೆಯ ದಿನ ಸ್ಕಂದ ಮಾತಾ ದೇವಿಯನ್ನು ಈ ರೀತಿ ಪೂಜೆ ಮಾಡಿಕೊಳ್ಳಿ. ಮೂರು ವಿಳ್ಯದೆಲೆ, ಮೂರು ಬಟ್ಟಲು ಅಡಿಕೆ, ಒಂದೇ ಒಂದು ಅರಿಶಿಣದ ಕೊಂಬನ್ನು ಇಟ್ಟು ನೀವು ಪೂಜೆ ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತೆ, ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕಳೀತಾ ಬರುತ್ತೆ. ಪ್ರತಿ ವಾರವೂ ಕೂಡ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ದಿನೇ ದಿನೇ ಕ್ಷೀಣಿಸುತ್ತಾ ಬರುತ್ತೆ. ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ, ಹಣಕಾಸಿನ ಸಮಸ್ಯೆ ಅನ್ನೋದು ಮುಖ್ಯವಾಗಿ ಬಗೆಹರಿಯುತ್ತೆ. ಸಿರಿ ಸಂಪತ್ತು ಯಶಸ್ಸು ಕೊಡ್ತಾಳೆ ದೇವಿ ಅವತ್ತಿನ ದಿನ. ನವರಾತ್ರಿಯ ಐದನೆಯ ದಿನ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು. ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಹೂವನ್ನು ಅರ್ಪಿಸಿ ಸೇವಂತಿಗೆ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ತದನಂತರ ಮೂರು ವಿಳೆದೆಲೆ, ಮೂರು ಬಟ್ಟಲು ಅಡಿಕೆ, ಒಂದೇ ಒಂದು ಅರಿಶಿಣದ ಕೊಂಬನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು. ತದನಂತರ ಏನು ಮಾಡಬೇಕು, ಆ ವಸ್ತುಗಳನ್ನು ನೀವು ಅದನ್ನು ನೀವು ದುಡ್ಡು ಇಡುವಂತಹ ಜಾಗ, ನಿಮ್ಮ ಬೀರುನಲ್ಲಾಗಿರ್ಬೋದು, ವ್ಯಾಪಾರಸ್ಥರು ತಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೊಂಡ್ರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಇನ್ನು ಮನೆಯಲ್ಲಿ ಎಲ್ಲಿ ನೀವು ಸಂಪಾದನೆ ಮಾಡಿದಂತಹ ದುಡ್ಡು, ನಾಲ್ಕು ಕಾಸು ಎತ್ತಿಡ್ತಿರಲ್ಲ, ಸೇವಿಂಗ್ಸ್ ಮಾಡ್ತಿರಲ್ಲ, ಅಂತಹ ಜಾಗದಲ್ಲಿ ಅದನ್ನು ಇಟ್ಕೊಂಡ್ರೆ ವಿಶೇಷವಾದಂತಹ ಪರಿಹಾರ ಆಗುತ್ತೆ. ಸಾಕ್ಷಾತ್ ಶ್ರೀ ದುರ್ಗಾದೇವಿಯ ಅನುಗ್ರಹ ಆಗುತ್ತೆ, ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದಾಗುತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ, ಪ್ರತಿ ವಾರವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೀವು ಐದನೆಯ ದಿನ ನವರಾತ್ರಿಯ ಐದನೆಯ ದಿನ ವಿಶೇಷವಾಗಿ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಬೇಕು. ಈ ರೀತಿ ಪೂಜೆ ಮಾಡಿ ನೋಡಿ, ಎರಡು ದೇವಿಯ ಅನುಗ್ರಹ ಆಗುತ್ತೆ, ಒಂದು ದುರ್ಗಾ ಮಾತೆ, ಇನ್ನೊಂದು ಮಹಾಲಕ್ಷ್ಮಿ. ಈ ಅನುಗ್ರಹ ಮಾಡಬೇಕಂದ್ರೆ ಈ ವಿಳೆದೆಲೆಯ ಸರಳ ತಂತ್ರವನ್ನು ಮನೆಯಲ್ಲೇ ಅದ್ಭುತವಾಗಿ ಮಾಡಿ ನೋಡಿ, ಪೂಜೆ ನೈವೇದ್ಯಗಳನ್ನು ಮಾಡಿ ದೇವಿಗೆ ದೇವಿಯ ಮುಂದೆ ಇದನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ದೇವಿಯ ಫೋಟೋ ಇಲ್ಲಾಂದ್ರೂ ಪರವಾಗಿಲ್ಲ, ದೇವರ ಕೋಣೆಯಲ್ಲಿ ಇಟ್ಕೊಂಡು ದುರ್ಗಾಮಾತೆಯ ಮಹಾಲಕ್ಷ್ಮೀ ದೇವಿಯ ಸಂಕಲ್ಪವನ್ನು ಮಾಡಿಕೊಳ್ಳಿ, ಮನಸ್ಸನ್ನು ನೆನೆಸ್ಕೊಳ್ಳಿ. ನಮಗಿರುವಂತಹ ಸಂಕಷ್ಟಗಳು ಇವತ್ತಿಂದ ಕಳೀಲಿ, ನವರಾತ್ರಿ ದಿನ ನಿಮಗೆ ಪೂಜೆ ಮಾಡ್ತಾ ಇದ್ದೀವಿ, ಪ್ರತಿನಿತ್ಯ 9 ದಿನಗಳ ಕಾಲ ನವದುರ್ಗೆಯರನ್ನ ನಾವು ಈ ರೀತಿ ಸಂಕಲ್ಪ ಮಾಡಿಕೊಳ್ತಾ ಇದ್ದೀವಿ, ದೇವಿ ನಮ್ಮನ್ನು ರಕ್ಷಿಸು, ದೇವಿ ನಮ್ಮನ್ನು ಕಾಪಾಡು ಅಂತ ಕೇಳಿಕೊಂಡು ಈ ಸರಳವಾದ ತಂತ್ರವನ್ನು ವಿಳೆದೆಲೆಯಿಂದ ಮಾಡಿ ನೋಡಿ. ವಿಳೆದೆಲೆ ಮತ್ತು ಅಡಿಕೆ
ಲಕ್ಷ್ಮಿಯ ಸಂಕೇತ, ಇನ್ನು ಅರಿಶಿಣದ ಕೊಂಬಿನ ಮಹತ್ವ ನಿಮಗೆ ತಿಳಿದಿದೆ, ಮಹಾಲಕ್ಷ್ಮಿಯ ಸಂಕೇತ, ಜೊತೆಗೆ ಸ್ಕಂದಮಾತಾ ದೇವಿಯನ್ನು ನವರಾತ್ರಿ 5ನೇ ದಿನ ಸಂಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಜೈ ದುರ್ಗೆ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ತಿಳಿಸ್ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.